ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮಟನ್ ಚಾಪ್ ಸಾಂಬಾರ್ ಉತ್ತರ ಕರ್ನಾಟಕ ಶೈಲಿಯ ಮಟನ್ ಸಾರ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಬನ್ನಿ ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಯಾವ್ಯಾವ ಅಂತ ಅರ್ಧ ಕೆಜಿ ಮಟನ್ ಚಾಪ್ಸ್ ನೋಡ್ರಿ ಪೀಸ್ ಈ ತರ ಇರಬೇಕು ನೆಕ್ಸ್ಟ್ ಕೊತ್ತಂಬರಿ ಅರ್ಧ ಬಟ್ಲು ಹಸಿ ತೆಂಗಿನಕಾಯಿ ಅರ್ಧ ಬಟ್ಲು ಹುರುಗಡಲೆ 2 ಟೀಸ್ಪೂನ್ 1 ಬಟ್ಲು ಟೊಮೆಟೊ ಪ್ಯೂರಿ 2 ಗಡ್ಡೆ ಬೆಳ್ಳುಳ್ಳಿ ಶುಂಠಿ ತಗೊಳ್ಬೇಕು ನೆಕ್ಸ್ಟ್ ಮಸಾಲ ಸಾಮಾನು ಲವಂಗ ಶಾಜಿರ್ಗಿ ಕಲ್ಲುವು ಮೆಣಸು ಏಲಕ್ಕಿ ಕೊತ್ತಂಬರಿ ಕಾಳು ಗಸಗಸೆ 2 ಪೀಸ್ ಚಕ್ಕೆ ನಂತರ ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ಉಪ್ಪು ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಮಸಾಲ ಕಾರದ ಪುಡಿ ಧನಿಯಾ ಪೌಡರ್ ಎಣ್ಣೆ ಬನ್ನಿ ನೋಡೋಣ ಇವಾಗ ಹೇಗೆ ಮಾಡೋದು ಅಂತ ಒಂದು ಕುಕ್ಕರ್ ಪ್ಯಾನ್ ಅಲ್ಲಿ ಎಣ್ಣೆನ ಹಾಕೋಬೇಕು ಎಣ್ಣೆ ಕಾದ ನಂತರ ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಂಡಿರುವಂತ ಮಟನ್ ಚಾಪ್ಸ್ ಹಾಕೋಬೇಕು ಅಷ್ಟು ಮಟನ್ ಚಾಪ್ಸ್ ಹಾಕಿ ನಂತರ ಇದಕ್ಕೆ ಅರ್ಧ ಟೀಸ್ಪೂನ್ ಅರಿಶಿನ 1 ಟೀಸ್ಪೂನ್ ಉಪ್ಪು ಹಾಕಿ ಇದನ್ನ ಒಂದು 10 ನಿಮಿಷದವರೆಗೂ ಎಲ್ಲ ಫುಲ್ ಡ್ರೈ ಆಗೋವರೆಗೂ ಹುರ್ಕೊಳ್ಳಬೇಕು ಹೀಗೆ ಮಿಕ್ಸ್ ಕೊಡ್ತಾ ಇರಬೇಕು ಆವಾಗ ಆವಾಗ ಇದೆಲ್ಲ ನೀರೆಲ್ಲ ಸುಂದಿದ ಮೇಲೆ ಈ ರೀತಿ ಆಗಿದೆ ಈಗಿದಕ್ಕೆ ಒಂದು ಅರ್ಧ ಲೀಟರ್ ನೀರು ಹಾಕೊಳ್ಳಬೇಕು ಒಂದು 5 ರಿಂದ 6 ವಿಸಲ್ ಕೂಗಿಸ್ಕೊಬೇಕು ಇದನ್ನ ಇವಾಗ ಈ ಕುಕ್ಕರ್ ಕೂಗೋದ್ರೊಳಗೆ ನಾವು ಮಸಾಲ ತಯಾರು ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ಇವಾಗ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕಾಳು 1 ಚಮಚ ಗಸಗಸೆ 1 ಚಮಚ ಚಕ್ಕೆ ಲವಂಗ ಒಂದು 6 ರಿಂದ 8 ಶಾಜಿರ್ಗೆ ಅರ್ಧ ಚಮಚ 2 ಏಲಕ್ಕಿ ಒಂದು ಅರ್ಧ ಟೀಸ್ಪೂನ್ ಮೆಣಸು ಮತ್ತೆ ಕಲ್ಲು ಸ್ವಲ್ಪ ಹಾಕೋಬೇಕು ಇವಾಗ ಇದಕ್ಕೆ ಪೂರ್ತಿ ಇದಕ್ಕೆ ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ನಂತರ ಇದಕ್ಕೆ 2 ಸ್ಪೂನ್ ಹುರಿಗಡಲೆ ಹಾಕೊಳ್ಳಿ ಕೊತ್ತಂಬರಿ ಕಟ್ ಅರ್ಧ ಬಟ್ಲು ಹಾಕೋಬೇಕು ಇದಕ್ಕೆ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ಮಸಾಲ ರೆಡಿ ಆಗಿದೆ ಈಗ ಇದನ್ನ ಒಂದು ಬಟ್ಲಲ್ಲಿ ಬಗ್ಗಿಸ್ಕೊಳ್ತೀನಿ ಇವಾಗ ವಿಜಲನು ಆಗ್ತಾ ಇದೆ ವಿಜಲ್ ಆಗಿದೆ ಇವಾಗ 6 ವಿಜಲ್ ಓಡಿಸಿದಿನಿ ಈಗ ನೋಡಿ ಈ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದಸಲ ಟ್ರೈ ಮಾಡಿ ನೋಡಿ ಅಥೆಂಟಿಕ್ ಆಗಿರುತ್ತೆ ಹಳ್ಳಿ ಸ್ಟೈಲ್ ಮಾಡ್ತಾರಲ್ಲ ಆ ತರ ಇರುತ್ತೆ ಈಗ ನೋಡಿ ಕುಕ್ಕರ್ ತೆಗೆದಿದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟ ಆದ್ರೆ ಸಾಕು ಈಗ ಇವಾಗ ಇದನ್ನ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಂತರ ಇದಕ್ಕೆ ನಾವು ಅಚ್ಚಕಾರದ ಪುಡಿ 2 ಟೀಸ್ಪೂನ್ ಮಸಾಲ ಕಾರದ ಪುಡಿ 2 ಟೀಸ್ಪೂನ್ ಇವೆರಡನ್ನು ಹಾಕಿ ಒಂದು 5 ನಿಮಿಷದವರೆಗೂ ಕುದಿಸಬೇಕು ಧನಿಯಾ ಪೌಡರ್ ಹಾಕೊಳ್ಳ್ರಿ ಇವಾಗ ಇದಾದ ಮೇಲೆ ಒಂದು 5 ನಿಮಿಷದವರೆಗೂ ಕುದಿಸ್ಕೊಬೇಕು ಇದನ್ನ ಅದಾದ ಮೇಲೆ ಮಸಾಲೆ ಆಡ್ ಮಾಡಬೇಕು ಈಗ ನೋಡಿ ಮಸಾಲೆ ಆಡ್ ಮಾಡ್ತಾ ಇದೀನಿ ಅರ್ಧ ಬಟ್ಲ ಆಗಿದೆ ಮಸಾಲ ಇದನ್ನ ಇವಾಗ ಇದಕ್ಕೆ ಹಾಕೋಬೇಕು ಇವಾಗ ಟೊಮೆಟೊ ಪ್ಯೂರಿ 1 ಬಟ್ಲು ಇದೆಲ್ಲವನ್ನು ಹಾಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಎಲ್ಲ ಚೆನ್ನಾಗಿ ಕೂಡೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದಾದ ಮೇಲೆ ಒಂದು ಅರ್ಧ ಬಟ್ಲು ನೀರು ಹಾಕ್ಕೊಂಡು ಕುದಿಯಲು ಬಿಡ್ರಿ ಒಂದು 10 ನಿಮಿಷ ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಇದು ಮಸಾಲ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಕೂಡ್ಕೊಂಡು 10 ನಿಮಿಷದವರೆಗೂ ಕುದಿಬೇಕು ಇದೆಲ್ಲ ಕುದ್ದಾದ ಮೇಲೆ ಇದಕ್ಕೆ ನೋಡಿ ಎಲ್ಲ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಇವಾಗ ನಾವು ಹುಣಸೆ ರಸನ ಸೇರಿಸ್ಕೊಳ್ಳೋಣ ಈಗ ಇದು ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆ ರಸ ಕಿವುಚಿಟ್ಕೊಂಡಿದ್ದು ಸೇರಿಸಿದ್ದೀನಿ ಈಗ ಇದನ್ನು ಒಂದು 10 ನಿಮಿಷದವರೆಗೂ ಸಿಮ್ಮಲ್ಲಿ ಬೇಯಿಸ್ಕೋಬೇಕು ಈಗ ನೋಡಿರಿ ರೆಡಿಯಾಗಿದೆ ನಮ್ಮ ಮಟನ್ ಚಾಪ್ ಸಾಂಬಾರ್ ತುಂಬ ಚೆನ್ನಾಗಿ ಬಂದಿದೆ ಇದು ಅನ್ನಕ್ಕೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಒಂದು ಬಟ್ಲಿಗೆ ಈಗ ರೆಡಿಯಾಗಿದೆ
मटन चाप सांबार ಈ ರೆಸಿಪಿ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್